ಸಿವಿ ರಾಮನಗರ ಕ್ಷೇತ್ರ ಶಾಸಕ ಎಸ್ ರಘು, ಬಿಜೆಪಿ ಶಾಸಕ ಎಸ್ ರಘು. ಪುಲಕೇಶಿ ನಗರ ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ. ಮಲ್ಲೇಶ್ವರಂ ಶಾಸಕ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ. ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಏನಾಗಿದ್ದಾರೆ, ಕಾಂಗ್ರೆಸ್ ಶಾಸಕರು ರಾಮಲಿಂಗಾರೆಡ್ಡಿ ಅವರು. ಯಶವಂತಪುರದ ಶಾಸಕರು ಬಿಜೆಪಿ ಶಾಸಕರ ಆಪರೇಷನ್ ಕಮಲದ ಶಾಸಕರು ಏನಾಗಿದ್ದಾರೆ, ಎಸ್ ಟಿ ಸೋಮಶೇಖರ್ ಅವರು. ಅವರು ಈ ಐದು ಮಂದಿ ವಿರುದ್ಧ ಈಗಾಗಲೇ ನಾವು ಚುನಾವಣೆ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಕೊಟ್ಟಿರೋ ಎಲ್ಲದನ್ನು ತೋರಿಸ್ತಾ ಇದ್ದೀವಿ ಇಲ್ಲಿ ನೋಡಿ. ಕೊನೆಗೆ ಎಲ್ಲಿವರೆಗೂ ಹೋಯ್ತು ಅಂದರೆ ನಾನು ಚುನಾವಣೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೆ ನೋಡಿ, ಬೆಳ್ಳಿಯ ಒಂದು ಮೂರ್ತಿಯನ್ನು ಸಹ ಚುನಾವಣೆಗೋಸ್ಕರ ಓಟಿಗೋಸ್ಕರ ಕೊಡ್ತಾ ಇದ್ದಾರೆ. ಇನ್ನೇನು ಚಿನ್ನ ಕೊಡೋದೊಂದು ಬಾಕಿ ಇದೆ, ಇನ್ನೊಂದು ಚಿನ್ನ ಒಂದು ಕೊಟ್ಬಿಟ್ರೆ ಮುಗ್ದೋಗ್ಬಿಡುತ್ತೆ, ಇನ್ನು ಚುನಾವಣೆ ನಡೆಸೋದೇ ಅವಶ್ಯಕತೆ ಇಲ್ಲ ಅನ್ನೋ ಒಂದನ್ನು ನಾವು ಅಧಿಕಾರಿಗಳಿಗೆ ಒಂದು ಮನವಿನ ಮಾಡಿಕೊಟ್ಟಿದ್ದೀವಿ. ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದು ನಡೀತಾ ಇದೆ ಅಲ್ವಾ? ಖಂಡಿತ, ಇಡೀ ರಾಜ್ಯಾದ್ಯಂತ. ಯಾಕಂದರೆ ನಮ್ಮ ರಾಜ್ಯ ಇವತ್ತು ಕರಪ್ಷನ್ ಇಂಡೆಕ್ಸಲ್ಲಿ ನಂಬರ್ ಒನ್ ಇದೆ. ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ರಾಜ್ಯ ಅಂದ್ರೆ ಇವತ್ತು ಕರ್ನಾಟಕ. 40% 50% ಕಮಿಷನ್ ಅಲ್ಲಿ ಆಗ್ತಾ ಇರೋದು. ಬೇರೆ ಜಿಲ್ಲೆಗಳಲ್ಲೂ ನಡೀತಾ ಇದೆ, ಅದಕ್ಕೇನ ತಡೆಗೆ ಏನಾದರೂ ಚುನಾವಣಾ ಆಯೋಗ ಇದು ಮಾಡುತ್ತಾ ಅಂತ ಏನಾದ್ರು? ಇವತ್ತು ನಾವು ಭೇಟಿ ಆಗಿರೋದು ಮುಖ್ಯ ಚುನಾವಣಾ ಅಧಿಕಾರಿಗಳನ್ನ. ನಾವು ಇವತ್ತು ಕಂಪ್ಲೇಂಟ್ ಕೊಟ್ಟಿರೋದು ಬೆಂಗಳೂರಿನ ಒಂದು ಶಾಸಕರ ಬಗ್ಗೆ, ಮತ್ತು ರಾಜ್ಯದಲ್ಲಿ ಎಲ್ಲೆಲ್ಲ ಆಗ್ತಾ ಇದೆಯೋ ಅದನ್ನು ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಯಾರ್ಯಾರು ಚುನಾವಣಾ ಅಧಿಕಾರಿಗಳಿದ್ದಾರೋ ಅವ್ರ ಮುಖಾಂತರ ನೀವು ಇದನ್ನ ಕಂಡುಹಿಡಿಬೇಕು. ಒಂದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡಬೇಕು ಅಂದರೆ ಈ ಥರ ಅಕ್ರಮಗಳನ್ನ ನಿಲ್ಲಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ್ದೀವಿ ಅವ್ರಿಗೆ. ಥ್ಯಾಂಕ್ ಯು. ಪೂರ್ತಿ ಹೆಸರು ಸರ್.